कितना ज्यादा है? कितना ज्यादा? 10 to 15 ओनली, 15 रुपीस ओनली, ज्यादा। हाय नमस्ते स्नेहितरे, ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ। ಇವತ್ತೇನಪ್ಪಾ ಅಂದ್ರೆ ಹೊರಗಡೆ ಮಳೆ ಬರ್ತಾ ಇದೆ। ಟೈಮ್ ಬಂದ್ಬಿಟ್ಟು ಒಂದು 7:30 ಆಗಿದೆ, ಮಳೆ ಬರ್ತಾ ಇದೆ। ಈಗ ನಾನು ಲಾಸ್ಟ್ ಟೈಮ್ ಸ್ವಿಗ್ಗಿ ದಲ್ಲಿ ಒಂದು ಆರ್ಡರ್ ಮಾಡಿದೆ ಮಳೆ ಟೈಮ್ ಅಲ್ಲಿ, ಬಂದ ಮೇಲೆ ಸ್ವಿಗ್ಗಿ ಸರ್ಜ್ ಅಂತ ಹೇಳಿ, ಅಂದ್ರೆ ಮಳೆ ಬರೋ ಟೈಮ್ ಗೆ ಡೆಲಿವರಿ ಚಾರ್ಜಸ್ ಜಾಸ್ತಿ ಇರುತ್ತೆ। ಬಟ್ ಸ್ವಿಗ್ಗಿ ಅವನು 30 ರೂಪಾಯಿನ 40 ರೂಪಾಯಿ ಡೆಲಿವರಿ ಪಾರ್ಟ್ನರ್ ಗೆ ಕೊಡದೆ ಮೋಸ ಮಾಡಿದ। ಈಗ ಜೊಮ್ಯಾಟೋ ದಲ್ಲಿ ನಾನು ಚೆಕ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, ಜೊಮ್ಯಾಟೋ ಏನಾದರೂ ನಾನು ಕೊಡೋ ಅಮೌಂಟ್ನ ಏನಾದರೂ ಪೂರ್ತಿಯಾಗಿ ಪಾರ್ಟ್ನರ್ಗೆ ಕೊಡ್ತಾನ, ಇಲ್ಲ ಅಂದರೆ ಮಳೆ ಬರೋ ಟೈಮಲ್ಲೂ ಕೂಡ ಕಡಿಮೆ ಮಾಡ್ತಾನ ಅಂತ ನೋಡೋಣ। ಬನ್ನಿ ಇವಾಗ ಆರ್ಡರ್ ಮಾಡೋಣ। ಇಲ್ಲಿ ನೋಡಿ, ನನ್ನ ಲೊಕೇಶನ್ನಿಂದ ಬಂದ್ಬಿಟ್ಟು ನಾನೊಂದು ವೆಜ್ ಬಿರಿಯಾನಿನ ಆರ್ಡರ್ ಮಾಡ್ತಾ ಇದ್ದೀನಿ। ಇವಾಗ ನನ್ನ ಲೊಕೇಶನ್ಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕೂಡ। ಇಲ್ಲಿ ಏನಪ್ಪ ಅಂತಂದರೆ ಆ ವೆಜ್ ಬಿರಿಯಾನಿ ಪ್ರೈಸ್ ಬಂದ್ಬಿಟ್ಟು 180 ರೂಪೀಸ್ ಇದೆ। ಅದೇ ರೀತಿ ಟೋಟಲ್ ಬಂದ್ಬಿಟ್ಟು GST ಅಂತ ಹೇಳ್ಬಿಟ್ಟು 59 ರೂಪೀಸ್ ಹಾಕಿದ್ದಾನೆ, 15 ರೂಪೀಸ್ ಹಾಕಿದ್ದಾನೆ, ನೋಡ್ಬೋದು GST 15 ರೂಪೀಸ್। ಇಲ್ಲಿ ಡೆಲಿವರಿ ಪಾರ್ಟ್ನರ್ ಫೀ 3 ಕಿಲೋಮೀಟರ್ ಒಳಗಡೆ ಇದೆ, ಅದಕ್ಕೋಸ್ಕರ 69 ರೂಪಾಯಿ ಹಾಕಿದಾನಂತೆ। ಯಾಕೆ 69 ರೂಪಾಯಿ ಅಂದರೆ ಇಲ್ಲಿ ನೋಡ್ಬೋದು ನೀವು ಕೂಡ, ಸರ್ಜ್ ಫೀ 33 ರೂಪಾಯಿ ಎಕ್ಸ್ಟ್ರಾ ಹಾಕಿದ್ದಾರೆ, ಸರ್ಜ್ನ ಹಾಕಿದ್ದಾರೆ। ಓಕೆ, ಸರ್ಜ್ನ ಹಾಕಲಿ ಪರವಾಗಿಲ್ಲ, ಈ ಅಮೌಂಟ್ನ ಈ 33 ರೂಪಾಯಿ ಪ್ಲಸ್ ಈ 33 ರೂಪಾಯಿ 36 ರೂಪಾಯಿ 69 ರೂಪಾಯಿ ಟೋಟಲ್, ಇದು 69 ರೂಪಾಯಿ ಏನಿದೆ ಪಾರ್ಟ್ನರ್ಗೆ ಕೊಡ್ತಾರೋ ಅಂಥೇಳಿ ನೋಡೋದಾದರೆ, ಇವಾಗ ರೆಸ್ಟೋರೆಂಟ್ ಕಡೆಯಿಂದನೂ ಅವ್ರಿಗೆ ಲಾಭ ಇರುತ್ತೆ। ಓಕೆ, ರೆಸ್ಟೋರೆಂಟ್ ಕಡೆಯಿಂದನೂ ಅವ್ರಿಗೆ ಲಾಭ ಬರುತ್ತೆ, ಅಂದರೆ ರೆಸ್ಟೋರೆಂಟ್ಗೆ ಕೊಡೋದ್ರಿಂದ ಅವ್ರಿಗೂ ಲಾಭ ಇದೆ। ಅದ್ರ ಜೊತೆಗೆ ಇವಾಗ ಪಾರ್ಟ್ನರ್ ಪಿ ಇಲ್ಲ ಅಂದರೆ ಇವಾಗ ನೀವು ನೋಡ್ಬೋದು ಎಷ್ಟು ಅಂದರೆ 69 ರೂಪಾಯಿ ಇದೆ, ಅಂದರೆ ಒಂದು 60 ರೂಪಾಯಿ ಕಷ್ಟ ಏನು ರೆಸ್ಟೋರೆಂಟ್ ಇವರು ಯಾರಿಗೆ ಪಾರ್ಟ್ನರ್ಗೆ ಏನಾದ್ರು ಒಂದು 60 ರೂಪಾಯಿ ಕೊಟ್ಟರೆ ಓಕೆ ಅನ್ಬೋದು, 9 ರೂಪಾಯಿ ಏನಾದ್ರು ಅವರು ತಗೊಳ್ಳಿ ಬೇಕಾದ್ರೆ, ಇಲ್ಲಾಂದ್ರೆ ಪ್ಲಾಟ್ಫಾರ್ಮ್ ಪಿ ಅಂತ ಹೇಳಿಬಿಟ್ಟು ಇವಾಗ ರೀಸೆಂಟಾಗಿ ಬೇರೆ ಇದನ್ನು ಬೇರೆ ಸ್ಟಾರ್ಟ್ ಮಾಡಿದ್ದಾರೆ 3 ರೂಪಾಯಿ ತಗೊಳಕ್ಕೆ, ಇಲ್ಲಿ ನೋಡ್ಬೋದು ಒಂದು ನಿಮಿಷ ರೀ, ಇಲ್ಲಿ ನೋಡಿ ನೀವು ಪ್ಲಾಟ್ಫಾರ್ಮ್ ಪಿ ಅಂತ ಹೇಳ್ಬಿಟ್ಟು 3 ರೂಪಾಯಿ ಸ್ಟಾರ್ಟ್ ಮಾಡಿದ್ದಾರೆ। ಈ ರೀತಿ ಆಗ್ತಾ ಇದೆ, ಇವಾಗ ನಾನು ಆರ್ಡರ್ ಮಾಡ್ತಾ ಇದ್ದೀನಿ, ನೋಡೋಣ 267 ರೂಪೀಸ್ ಆರ್ಡರ್ ಮಾಡ್ತಾ ಇದ್ದೀನಿ, ನೋಡೋಣ ಬಂದಮೇಲೆ ಆ ಪಾರ್ಟ್ನರ್ನ ಕೇಳೋಣ ನಿಮ್ಗೆ ಎಷ್ಟು ಬಂತು ಅಂತ ಹೇಳ್ಬಿಟ್ಟು। ನನಗೆ ಬಂದಿರೋದು 69 ರೂಪಾಯಿ ಪಾರ್ಟ್ನರ್ಗೆ ಕೊಡಬೇಕು ಅಂತ ಹೇಳ್ಬಿಟ್ಟು, ಇವಾಗ ಆರ್ಡರ್ ಆಗ್ತಾ ಇದೆ, ಆರ್ಡರ್ ಕೂಡ ಆಲ್ಮೋಸ್ಟ್ ಕನ್ಫರ್ಮೇಶನ್ ಆಯಿತು। ಓಕೆ, ನಮ್ಮ ಲೊಕೇಶನ್ಗೆ ಆರ್ಡರ್ ಆಯಿತು, ಇವಾಗ ಎಷ್ಟು ನಿಮಿಷ ತೋರಿಸುತ್ತೆ ಅಂತೇಳಿ ನೋಡೋಣ, 28 ನಿಮಿಷ ತೋರಿಸ್ತಾ ಇದೆ, ನೀವು ಇಲ್ಲಿ ನೋಡ್ಬೋದು 28 ನಿಮಿಷ ತೋರಿಸ್ತಾ ಇದೆ ನನಗೆ। ಏನಪ್ಪ ಅಂದರೆ 7:13 ನಾನು ಆರ್ಡರ್ ಮಾಡಿರೋದು, 7:14 ಆಗಿದೆ। ಓಕೆ, ಇವಾಗ ನನಗೆ ನೋಡೋಣ, ಇವಾಗ ಅಕ್ಷಯ್ ಡಿಲಕ್ಸಿಂದ ನಾನು ಮಾಡಿರೋದು, ಅಕ್ಷಯ್ ಡಿಲಕ್ಸ್ ವೆಜ್ ಬಿರಿಯಾನಿಯಿಂದ ಮಾಡಿರೋದು ಟ್ರ್ಯಾಕ್, ಇಲ್ಲಿ ನೋಡ್ಬೋದು ಇಲ್ಲಿಂದ ಇಲ್ಲಿವರೆಗೂ, ನೋಡೋಣ ಎಲ್ಲಿ ಎಷ್ಟೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು। ಓಕೆ, ಪನ್ನೀರ್ ಟಿಕ್ಕಾ ಇದಲ್ಲ ಇದು, ಹಾಂ ವೆಜ್ ಬಿರಿಯಾನಿ ಇದೆ, ಒಂದೇ ನಿಮಿಷ ನಿಮ್ಮ ಫೋನ್ ತಗೋತೀರಾ, ಮಳೆ ಜೋರಾಗಿದೆ, ಅಂಡ ಬ್ಯಾಚ್ ಆಡ್ರಿ ಇದೆಯಾ, ಕನ್ನಡ ಆತರ ಕನ್ನಡ ಬರುತ್ತಾ, ಹಿಂದಿ ಆತ ಹಿಂದಿ, ಬ್ಯಾಚ್ ಆಡ್ರಿ ಬ್ಯಾಚ್ ಆಡ್ರಿ, ಓ ಡಿಲೆವರಿ ಇದರ್ ಓ ದೇಖ, ಹಾಂ ಓಕೆ ಡಿಲೆವರಿ ಕಾ ಅಪ್ಪ ಆನ್ಲೈನ್ ಕೇಳ, ಹಾಂ ಆನ್ಲೈನ್ ಹೋಗೋಯ, ಕಿತ್ನಾ ಅರ್ನ್ ಕಿಯಾ ಹೈ ತು, ಯೇ ನಹೀ ದಿಖಾ ಪಾ ಅದು, ಚೆಕ್ ಮಿನಟ್ ಚೆಕ್ ಮಿನಟ್, 3 ಕಿಲೋಮೀಟರ್ ಮೇ ಆತಾ, 3 ಕಿಲೋಮೀಟರ್, ಹಾಂ ಒಂದು 50 ರೂಪಾಯಿ ಆತಾ, 10 ಕಿಲೋಮೀಟರ್ ಕಾ 30-35 ರೂಪೀಸ್, ರೇನ್ ಹೈ ನಾ, ರೇನ್ ಹೈ ತೋ 10 ರೂಪೀಸ್ ಯಾವ, ಕಿತ್ನಾ ಕಿತ್ನಾ ಜ್ಯಾದಾ ಹೈ, ಕಿತ್ನಾ ಜ್ಯಾದಾ, 10 to 15 ಓನ್ಲಿ, ಹಾಂ 15 ರೂಪೀಸ್ ಓನ್ಲಿ, ಹಾಂ ಜ್ಯಾದಾ, ನಹೀ ನಹೀ ಜ್ಯಾದಾ ನಹೀ, ಹಾಂ 10 to 30 ಇದರ ಅಲಗ ಆರ್ಡರ್,
ये ऑर्डर है रेसिडेंसी फोर्थ फ्लोर विद्यारण्यपुरा और 2 किलोमीटर है रुक 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 स्लो में आ जाओ स्लो कह रहे ना ये थैंक यू भाई ಸ್ನೇಹಿತರೆ ನೋಡಿದ್ರಲ್ಲ ಅವರು ಡೆಲಿವರಿ ಮಾಡಿ ಕೊಟ್ಟರು ಬಟ್ ಅವ್ರಿಗೆ ಅಮೌಂಟ್ ತೋರಿಸ್ತಾ ಇಲ್ಲ ಅಂದರೆ ಬ್ಯಾಚ್ ಆರ್ಡರ್ ಇದೆ ಇನ್ನೊಂದು ಆರ್ಡರ್ ಕೊಟ್ಟ ಮೇಲೇ ಟೋಟಲ್ ಆಗಿ ಅದು ತೋರಿಸೋದು ನೋಡಿ ಈ ಟೈಮಲ್ಲೂ ಕೂಡ ಮಳೆ ಟೈಮಲ್ಲೂ ಕೂಡ ಬ್ಯಾಚ್ ಆರ್ಡರ್ ಕೊಡ್ತಾರೆ ಯಾಕಪ್ಪ ಅಂದರೆ ಅಂದರೆ ಇನ್ನೊಬ್ಬ ಪಾರ್ಟ್ನರ್ ಹೋದರೆ ಅವನಿಗೆ ರೇನ್ ಸರ್ಜ್ ಜಾಸ್ತಿ ಕೊಡಬೇಕಾಗತ್ತಲ್ಲ ಈಗ ಒಂದು ಆರ್ಡರ್ನ ಒಬ್ಬನ ತೊಗೊಂಡೋಗಿ ಇನ್ನೊಂದು ಆರ್ಡರ್ನ ಇನ್ನೊಬ್ಬ ತೊಗೊಂಡೋದ್ರೆ ರೇನ್ ಸರ್ಜು ಇಬ್ಬರಿಗೂ ಕೊಡಬೇಕಾಗತ್ತಲ್ಲ ನೋಡಿ ಯಾವ ರೀತಿ ಪ್ಲ್ಯಾನ್ ಇದೆ ಅಂತೇಳ್ಬಿಟ್ಟು ನೋಡಿ ಅವ್ರನ್ನ ಈಗ ಈ ಕಡೆ ಬಂದು 3 ಕಿಲೋಮೀಟ್ರ್ ಡ್ರಾಪ್ ಮಾಡ್ದ ಇನ್ನೂ 7 ಕಿಲೋಮೀಟ್ರ್ ಹೋಗಬೇಕು ಅವನು ಸಿಗೋದು ಎಷ್ಟಪ್ಪ ಅಂದರೆ ಟೋಟಲ್ 5 ಕಿಲೋಮೀಟ್ರ್ ಇದು ಡಿಸ್ಟೆನ್ಸ್ ಆಗುತ್ತೆ 5 ಕಿಲೋಮೀಟ್ರ್ ಡಿಸ್ಟೆನ್ಸ್ಗೆ ಬಂದುಬಿಟ್ಟು ಒಂದು 45-50 ರೂಪಾಯಿ ಕೊಡ್ತಾರೆ ಅದಕ್ಕೆ ರೇನ್ ಸರ್ಜ್ ಬಂದುಬಿಟ್ಟು ಒಂದು 30 ರೂಪಾಯಿ ಕೊಡ್ತಾನೆ 80 ರೂಪಾಯಿ ಆಯಿತು 80 ರೂಪಾಯಲ್ಲಿ ನನ್ನ ಹತ್ರ ತೊಗೊಂಡಿರೋದು 69 ರೂಪಾಯಿ ಈಗ ನೆಕ್ಸ್ಟ್ ಯಾರ್ದಿದೆಯಲ್ಲ ಡೆಲಿವರಿ ಮಾಡೋಕ್ಕೆ ಅವ್ರದ್ದು ಎಷ್ಟಿರುತ್ತೆ ಅಂತೇಳಿ ಯೋಚನೆ ಮಾಡಿ ನನಗೆ 3 ಕಿಲೋಮೀಟ್ರ್ಗೆ ಇಷ್ಟಿದೆ ಈಗ ಆ ಕಡೆ ಒಂದು 1 ಕಿಲೋಮೀಟ್ರ್ 4 ಕಿಲೋಮೀಟ್ರು ಅವ್ರಿಗೊಂದು 60 ರೂಪಾಯಿ ಅನ್ಕೊಳ್ಳೋಣ 120 ರೂಪಾಯಿ ಇದರಲ್ಲಿ ಎಷ್ಟು ಲಾಭ ಹೊಡಿತಾ ಇದ್ದಾರೆ ನೋಡಿ ಬ್ಯಾಚ್ ಆರ್ಡ್ರ್ ಕೊಟ್ಬಿಟ್ಟು ಅದೇ ಇನ್ನೊಬ್ಬ ಪಾರ್ಟ್ನರ್ ಕೊಟ್ಟಿದ್ರೆ ಅವನಿಗೆ ರೇನ್ ಸರ್ಜ್ ಕೊಡಬೇಕು ಅದೇ ರೀತಿ ಡಿಸ್ಟೆನ್ಸ್ ಕೊಡಬೇಕು ಈ ರೀತಿಯೂ ಕೂಡ ಮಾಡ್ತಾರೆ ನಾನು ಎಕ್ಸಾಕ್ಟಾಗಿ ಎಷ್ಟು ಕೊಟ್ಟರು ಅಂತೇಳಿ ನೋಡಬೇಕು ಅಂದ್ಕೊಂಡೆ ಬಟ್ ಆಗಲಿಲ್ಲ ಸಿಕ್ಕಾಪಟ್ಟೆ ಮೋಸ ನಡೆಯುತ್ತೆ ಇದರಲ್ಲಿ ಓಕೆ ಒಂದೊಂದು ಸತಿ ಏನಾಗುತ್ತೆ ಅಂದರೆ ಕಸ್ಟಮರ್ ಹತ್ರ 100 ರೂಪಾಯಿ ಇಸ್ಕೋತಾರೆ ಡಿಸ್ಟೆನ್ಸ್ ಜಾಸ್ತಿ ಇದೆ ಅಂತೇಳ್ಬಿಟ್ಟು ಇವ್ನು ಕೊಡೋದು 30 ರೂಪಾಯಿ 40 ರೂಪಾಯಿ ಈ ರೀತಿಯೂ ಕೂಡ ತುಂಬ ಆಗಿದೆ ಲಾಸ್ಟ್ ಟೈಮ್ ನಾನು ಸ್ವಿಗ್ಗಿ ಮಾಡಿದೆ ಅಲ್ಲಿ ಬಂದ್ಬಿಟ್ಟು ಒಂದು 20 ರೂಪಾಯಿನೋ ಮೋಸ ಆಗಿತ್ತು ಬಟ್ ಇಲ್ಲಿ ಅಂದರೂ ನೋಡಿ 50 ರೂಪಾಯಿ ಗಂಟಲೆ ಇಲ್ಲಿ ಹೊಗೆನೆ ಈ ರೀತಿ ಪಾರ್ಟ್ನರ್ಗಳಿಗೆ ಮೋಸ ಮಾಡ್ತಾರೆ ಇದನ್ನ ನಿಮಗೆ ತಿಳಿಸ್ಕೊಡ್ಬೇಕಾಗಿತ್ತು ಅದಕ್ಕೋಸ್ಕರ ನಾನು ವಿಡಿಯೋನ ಮಾಡಿದೆ ಇನ್ನೊಂದು ಏನಪ್ಪ ಅಂದರೆ ನಿಮಗೆ ಇನ್ಸೆಂಟಿವ್ಗಳೆಲ್ಲ ಇರುತ್ತೆ ಇನ್ಸೆಂಟಿವ್ ಕೂಡ ಇರುತ್ತೆ ನಾನು ಇನ್ಸೆಂಟಿವ್ ಬಗ್ಗೆ ಮಾತಾಡ್ತಾ ಇಲ್ಲ ರೇನ್ ಸರ್ಜ್ ಬಗ್ಗೆ ಅಷ್ಟೇ ಮಾತಾಡ್ತಾ ಇರೋದು ಇನ್ಸೆಂಟಿವ್ ಬಗ್ಗೆ ಅದು ಜಾಸ್ತಿ ಕೊಡ್ತಾರೆ ಓಕೆ ಅದರ ಆರ್ಡರ್ ಜಾಸ್ತಿ ಮಾಡ್ದಂಗೆ ಜಾಸ್ತಿ ಕೊಡ್ತಾರೆ ಅದರಲ್ಲಿ ಕಡಿಮೆ ತೊಗೊಂಡಿರ್ತಾರೆ ಇನ್ಸೆಂಟಿವ್ ಯಾಕಂದರೆ ಜಾಸ್ತಿ ಆರ್ಡರ್ನ ಕಂಪ್ಲೀಟ್ ಮಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇನ್ಸೆಂಟಿವ್ನ ಕೊಡ್ತಾರೆ ಬಟ್ ರೇನ್ ಸರ್ಜಲ್ಲೂ ಕೂಡ ಲಾಭ ಹೊಡಿತಾರಲ್ಲ ಅವ್ರಿಗೆ ಏನು ಹೇಳಬೇಕು ಹೇಳಿ ನೀವೇ ಏನು ಅನಿಸುತ್ತೆ ಅಂತೇಳಿ ನಿಮಗೆ ಕಮೆಂಟ್ ಮೂಲಕ ತಿಳಿಸಿ ನಿಮಗೇನು ಅನಿಸುತ್ತೆ ಅದನ್ನ ತಿಳಿಸಿ ಥ್ಯಾಂಕ್ ಯು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಬಾಯ್.